ಬೆಂಗಳೂರಿನಲ್ಲಿ ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡುವುದಾಗಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲೆಗಳಿಂದ ಜನ ವಾಪಸ್ ಬರ್ತಿದ್ದಾರೆ, ಸೋಂಕು ಹೆಚ್ಚಿದೆ, ಜನ ಎಚ್ಚರಿಕೆಯಿಂದ ಇರಬೇಕು ಅಂತಿದ್ದಾರೆ. ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಅಂತ ಎಚ್ಚರಿಸಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್. ಜಿಲ್ಲೆಗಳಿಂದ ಜನ ವಾಪಸ್ ಬರ್ತಾ ಇದ್ದಾರೆ, ಅಲ್ಲಿ ಸೋಂಕು ಹೆಚ್ಚಿದೆ, ಹಾಗಾಗಿ ಇಲ್ಲಿನ ಜನ ಎಚ್ಚರಿಕೆಯಿಂದ ಇರಬೇಕು, ಕೋವಿಡ್ ನಿಯಮಗಳನ್ನ ಪಾಲಿಸಬೇಕು ಅಂದ್ರು ಆರೋಗ್ಯ ಸಚಿವ ಸುಧಾಕರ್. ಅನ್ಲಾಕ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ವಲಸೆ ವಾಪಸ್ ಬರ್ತಾ ಇರುವಂತಹ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು, ಜಿಲ್ಲೆಗಳಿಂದ ಜನ ವಾಪಸ್ ಬರ್ತಿರೋದ್ರಿಂದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಸಚಿವರು ಕೂಡ ಎಚ್ಚರಿಸಿದ್ದಾರೆ. ಅಫ್ ಕೋರ್ಸ್ ಈಗ ಗ್ರಾಮೀಣ ಪ್ರದೇಶದಿಂದ ಒಮ್ಮೆಲೇನೆ ಇನ್ನೂ ಅನ್ಲಾಕ್ 14ನೇ ತಾರೀಕಿಂದ ಅಂತಾನೆ ಹೇಳಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ನಿನ್ನೆಯಿಂದನೇ ತಾವು ಮಾಧ್ಯಮಗಳಲ್ಲಿ ತೋರಿಸಿದ್ರಿ, ನಾನು ನೋಡಿದೆ, ನಾನು ಚಿಕ್ಕಮಗಳೂರಿನಲ್ಲಿ ಕೂಡ ಇದ್ದಾಗ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಈ ರೀತಿಯಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂತೇಳಿ. ಬಂದರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯವಿಟ್ಟು ತೆಗೆದುಕೊಳ್ಬೇಕು, ಯಥಾವತ್ತಾಗಿ ಸಹಜವಾಗಿ ಯಾವ ರೀತಿ ಇರ್ತೀವೋ ಆ ರೀತಿಯಲ್ಲಿ ಇರಲಿಕ್ಕೆ ಹೋಗ್ಬೇಡಿ. ಇದು ಇನ್ನೂ ಕೂಡ ಗಂಭೀರವಾಗಿದೆ. ಎರಡು ಹಂತದಲ್ಲಿ ನೀವು ಏನು ಡೋಸ್ಗಳನ್ನು ತೆಗೆದುಕೋಬೇಕು ಅಲ್ಲಿವರೆಗೂ ಕೂಡ ನಾವೆಲ್ಲ ಕೂಡ ಜಾಗ್ರತೆಯಿಂದ ಇರೋಣ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿರೋದು. ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸುವಂಥದ್ದು, ಇದನ್ನು ಪದೇ ಪದೇ ಎಷ್ಟು ಬಾರಿ ಹೇಳಿದರೂ ಕೂಡ ಅನೇಕರು ಜವಾಬ್ದಾರಿ ಇರತಕ್ಕಂಥವರು ಕೂಡ ಮಾಸ್ಕ್ಗಳನ್ನು ಧರಿಸದೇ ಇರುವಂಥದ್ದು ನಿಜವಾಗಿಯೂ ಕೂಡ ನೋವನ್ನು ತರುತ್ತೆ. ಅಫ್ಕೋರ್ಸ್ ಈಗ ಗ್ರಾಮೀಣ ಪ್ರದೇಶದಿಂದ ಒಮ್ಮೆಲೇನೆ ಇನ್ನೂ ಅನ್ಲಾಕ್ 14ನೇ ತಾರೀಕಿಂದ ಅಂತಾನೆ ಹೇಳಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ನಿನ್ನೆಯಿಂದನೇ ತಾವು ಮಾಧ್ಯಮಗಳಲ್ಲಿ ತೋರಿಸಿದ್ರಿ, ನಾನು ನೋಡಿದೆ, ನಾನು ಚಿಕ್ಕಮಗಳೂರಿನಲ್ಲಿ ಕೂಡ ಇದ್ದಾಗ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಈ ರೀತಿಯಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂತೇಳಿ. ಬಂದರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯವಿಟ್ಟು ತೆಗೆದುಕೊಳ್ಬೇಕು, ಯಥಾವತ್ತಾಗಿ ಸಹಜವಾಗಿ ಯಾವ ರೀತಿ ಇರ್ತೀವೋ ಆ ರೀತಿಯಲ್ಲಿ ಇರಲಿಕ್ಕೆ ಹೋಗ್ಬೇಡಿ. ಇದು ಇನ್ನೂ ಕೂಡ ಗಂಭೀರವಾಗಿದೆ. ಎರಡು ಹಂತದಲ್ಲಿ ನೀವು ಏನು ಡೋಸ್ಗಳನ್ನು ತೆಗೆದುಕೋಬೇಕು ಅಲ್ಲಿವರೆಗೂ ಕೂಡ ನಾವೆಲ್ಲ ಕೂಡ ಜಾಗ್ರತೆಯಿಂದ ಇರೋಣ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿರೋದು. ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸುವಂಥದ್ದು, ಇದನ್ನು ಪದೇ ಪದೇ ಎಷ್ಟು ಬಾರಿ ಹೇಳಿದರೂ ಕೂಡ ಅನೇಕರು ಜವಾಬ್ದಾರಿ ಇರತಕ್ಕಂಥವರು ಕೂಡ ಮಾಸ್ಕ್ಗಳನ್ನು ಧರಿಸದೇ ಇರುವಂಥದ್ದು ನಿಜವಾಗಿಯೂ ಕೂಡ ನೋವನ್ನು ತರುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.